ನೆಕ್ಸ್ಟ್ ವೀಕು ಎಲೆಕ್ಷನ್ ಇದೆ, ವೋಟ್ ಹಾಕೋಕ್ಕೆ ಅಂತ ಪೇಯ್ಡ್ ಹಾಲಿಡೇ ಕೊಟ್ಟಿದ್ದಾರೆ. ಹೆಂಗಿದ್ರು ವೀಕೆಂಡ್ ಬೇರೆ, ಫ್ರೈಡೆ ಒಂದು ದಿನ ರಜಾ ಹಾಕಿದ್ರೆ ನಾಲ್ಕು ದಿನ ಕಂಟಿನ್ಯೂಸ್ ಆಗಿ ರಜಾ ಸಿಗುತ್ತೆ. ಅಣ್ಣ ನೀನು ಹತ್ತಿಗೇನು ಫ್ರೈಡೆ ರಜಾ ಹಾಕ್ಬೋದು ತಾನೆ? ನನಗೇನು ಪ್ರಾಬ್ಲಮ್ ಇಲ್ಲ ಕಣ. ಇಲ್ಲ ನಿನಗೆ ರಜಾ ಆಗುತ್ತಾ? ಹಾ ಸರಿ ರೀ, ಡನ್. ಯಾಕೋ ನಂಗ್ ಗೊತ್ತಾಯ್ತು, ಲಾಂಗ್ ಲೀವ್ ಅಂದ್ರೆ ನಾವ್ ಎಲ್ರು ಸೇರಿ ಲಾಂಗ್ ಟ್ರಿಪ್ ಹೋಗೋಣ ಅಂತ ತಾನೆ ನಿನ್ ಪ್ಲಾನ್? ಚಿಕ್ಕಪ್ಪ ಮಡಿಕೇರಿಗೆ ಹೋಗೋಣ. ಮಡಿಕೇರಿ? ಇಲ್ಲ ಇಲ್ಲ, ಗೋವಾ. ಗೋವಾ? ಏ ಕಾಶ್ಮೀರ್ ಹೋಗೋಣಪ್ಪ. ನೀವು ಒಬ್ಬೊಬ್ರು ಒಂದೊಂದು ಪ್ಲೇಸ್ ಹೇಳಿದ್ರೆ ಎಲ್ಲಿಗೆ ಅಂತ ಹೋಗೋದು? ಸರಿ, ಒಂದು ಕೆಲಸ ಮಾಡೋಣ, ಗೋವಾ ಕಾಶ್ಮೀರ್ ಮಡಿಕೇರಿ ಅಲ್ಲ, ಈ ಮೂರು ಪ್ಲೇಸ್ದು ಒಂದೊಂದು ಓಟ್ ಹಾಕೋಣ, ಮೆಜಾರಿಟಿ ಯಾವ್ದು ಬರುತ್ತೋ ಅಲ್ಲಿಗೆ ಹೋಗೋಣ, ಏನಂತೀರಾ? ಓಕೆ. ಹಾಂ ಯಾಕಣ ರಜಾ ಸಿಗಲ್ವಾ? ರಜಾ ಸಿಗುತ್ತೆ, ಆದರೆ ಮಜಾ ಮಾಡೋಕ್ಕಲ್ಲ, ದೇಶ ಕಟ್ಟಕ್ಕೆ. ಏನಣ ಹಂಗಂದ್ರೆ? ಅಲ್ಲ, ಐದು ದಿನ ಇರಬೇಕಾದ ಊರ ಬಗ್ಗೆ ಎಲ್ಲರೂ ಸೇರಿ ಇಷ್ಟೊಂದು ಡಿಸ್ಕಷನ್ ಮಾಡ್ತಿದ್ದೀರಾ, ವೋಟ್ ಮಾಡ್ತಿದ್ದೀರಾ, ಮುಂದಿನ ಐದು ವರ್ಷ ಇರಬೇಕಾದ ದೇಶದ ಬಗ್ಗೆ ಯಾಕೆ ಯೋಚನೆ ಮಾಡ್ತಿಲ್ಲ? ಅಷ್ಟಕ್ಕೂ ಪೇಯ್ಡ್ ಲೀವ್ ಯಾಕೆ ಕೊಟ್ಟಿದ್ದಾರೆ ಅನ್ಕೊಂಡಿದ್ದೀರಾ ನೀವೆಲ್ಲರೂ? ವೋಟ್ ಮಾಡಿ ಅಂತ ಕೊಟ್ಟಿರೋದು. ನೀವು ಟ್ರಿಪ್ಪಿಗೆ ಯಾವಾಗ ಬೇಕಾದರೂ ಹೋಗ್ಬೋದು, ಆದರೆ ನಿಮಗೆ ಬೇಕು ಬೇಕು ಅಂದಾಗೆಲ್ಲ ವೋಟ್ ಮಾಡೋಕ್ಕಾಗತ್ತಾ? ಈಗ ವೋಟ್ ಮಾಡೋಕೆ ಕೊಟ್ಟಿರೋ ರಜಾನ ವೋಟ್ ಮಾಡೋ ಬದಲು ಮಜಾ ಮಾಡೋಕೆ ಬಳಸ್ಕೊಂಡ್ರೆ ಮುಂದಿನ ಐದು ವರ್ಷ ರೋಡ್ ಸರಿಗಿಲ್ಲ, ಫುಟ್ಪಾತ್ ಸರಿಗಿಲ್ಲ ಅಂತ ಗೊಣಗಾಡ್ಕೊಂಡೆ ಸೀರಿಯಸ್ ವಿಷಯಗಳನ್ನ ಜೋಕ್ ಮಾಡಿಕೊಂಡೇ ಇರಬೇಕಾಗತ್ತೆ. ಪ್ರತಿಯೊಂದು ವೋಟು ದೇಶ ಕಟ್ಟುತ್ತೆ, ನಿಮ್ಮ ವೋಟನ್ನು ವೇಸ್ಟ್ ಮಾಡಬೇಡಿ. ನಿಮ್ಮಗಳ ಐದು ದಿನದ ಸಂತೋಷಕ್ಕೋಸ್ಕರ ಭಾರತ ಮಾತೆನ ಮುಂದಿನ ಐದು ವರ್ಷ ಅಳಿಸ್ಬೇಡಿ, ಪ್ಲೀಸ್. ಸರಿಯಾಗಿ ಹೇಳಿ ಮಗನೆ, ದೇಶ ಕಟ್ಟಕ್ಕೆ ನಮಗಿರೋ ಒಂದು ಅವಕಾಶನ ಕಳ್ಕೋಬಾರ್ದು, ನಾವೆಲ್ಲ ಹೋಗಿ ವೋಟ್ ಮಾಡೋಣ. ಸರಿ, ವೋಟಿಂಗ್ ಮುಗಿಸ್ಕೊಂಡು ನಾವೆಲ್ಲರೂ ಟ್ರಿಪ್ಗೆ ಹೋಗೋಣ. ಯೇ!